ಅಪ್ಪ ಒಪ್ಕೊಳ್ತಾನೆ, 4 ವರ್ಷದಿಂದ ಇದ್ದು ಇತ್ತು ಗೊತ್ತು, ಇದು ಇದೇನು ಬದನೆಕಾಯಿ ಗೊತ್ತು ಅಂತ. ಏ ಅಭಿಬೇಕಿ, ಏನು ಗೊತ್ತಿದ್ರೆ ಕೊಡಬೇಕಾಗಿತ್ತು. ನೀನೊಬ್ಬ ಜನಪ್ರತಿ ಏನಿದೆ, ಈ ಅಂಶವನ್ನು ಇಟ್ಕೊಂಡು ಜನಪ್ರತಿನಿಧಿ ನ್ಯಾಯಾಲಯಕ್ಕೆ ನಾವು ಹೋಗ್ಬೇಕಾಗಿದೆ. ಗೊತ್ತಿದ್ದು ಯಾಕೆ ಗೌಪ್ಯತೆಯನ್ನ ಇವನು ಮಾಡ್ದ? ಇನ್ನಷ್ಟು ಜನನ ಉಳಿಸ್ಬೋದಿತ್ತಲ್ಲ. ಏನಾಗಿದೆ ಇಂಥ ಕಿರಾತಕರಿಗೆ? ಇವರನ್ನ ಯಾವ ಭಾಷೆಯಲ್ಲಿ ಕರಿಬೇಕು, ಯಾವ ಭಾಷೆಯಲ್ಲಿ ಕರಿಬೇಕು? ಪದಗಳಿದೆಯಾ ನಮಗೆ ಇವ್ರು ಯಾರು ಅನ್ನಕ್ಕೆ? ಅಷ್ಟು ದೊಡ್ಡ ಕೊಡುಗೆ ಕೊಟ್ಟ ಅಪ್ಪನನ್ನು ಈ ಥರ ಅವಮಾನಿಸೋದಿದೆಯಲ್ಲ ಸರ್, ಇದು ಅಕ್ಷಮ್ಯ, ಅಪರಾಧ ಮತ್ತು ಈ ನಾಡು ಕಂಡ ದುರಂತ. ಆರೋಪಿ ಸ್ಥಾನದಲ್ಲಿರುವ ಪ್ರಜ್ವಲ್ ರೇವಣ್ಣ ಸಂಸದನಾಗಿ ಗೆದ್ದೇ ಬಿಟ್ಟರೆ ನಂತರ ಏನಾಗುತ್ತೆ? ಜನಪ್ರತಿನಿಧಿ ಕಾಯ್ದೆ ನ್ಯಾಯಾಲಯದ ಏನಿದೆ ಸರ್, ಜನಪ್ರತಿನಿಧಿಯ ನ್ಯಾಯಾಲಯ ಇದನ್ನು ಸಹಿಸಲ್ಲ. ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಎಲೆಕ್ಷನ್ ಕಮಿಷನ್ ಏನಿದೆ ಅದು ತುಂಬ ಗಮನಿಸಬೇಕು. ಎಲೆಕ್ಷನ್ ಕಮಿಷನ್ನು ಇದೊಂದು ವಿಕೃತಿಯಿಂದ ಬಂದಂಥ ಓಟ್ ಅನ್ನುವಂಥದ್ದನ್ನು ಕೂಡ ಕ್ಯಾಲ್ಕುಲೇಟ್ ಮಾಡುತ್ತೆ. ಮತ್ತು ಎಲೆಕ್ಷನ್ ಕಮಿಷನ್ನು ಕೂಡ ಈ ಇದನ್ನು ಅವನು ಗೆಲ್ಲಿ ಅಥವಾ ಇನ್ನೊಬ್ಬ ಸೋಲಿ ಇದನ್ನು ಅಮಾನತ್ತಲ್ಲಿಡಬೇಕು. ಯಾಕೆ ಅಮಾನತ್ತಲ್ಲಿಡಬೇಕು ಅಂತ ಹೇಳಿದರೆ ಹಿಂದಿನ ದಿವಸ ಲೀಕ್ ಆಗಿರೋದ್ರಿಂದ. ಇದೇ ರೀತಿಯ ಪ್ರಕರಣ ಕಳೆದ ಲೋಕಸಭಾ ಚುನಾವಣೆ ಮೈಸೂರು ಮಡಿಕೇರಿ ಇದರಲ್ಲಿಯೂ ಕೂಡ ಈ ಥರದ ಒಂದು ವಾಯ್ಸ್ ರೆಕಾರ್ಡ್ ಬಿಟ್ಟಿತ್ತು. ಈ ಸಿ ಅವರು ಅದನ್ನು ಕಂಟ್ರೋಲ್ ಮಾಡಿದ್ರು, ಅದ್ರ ಮೇಲೆ ಸ್ಟೇ ಕೊಟ್ಟರು. ಆದರೆ ಹಾಸನದ ಪ್ರಜ್ವಲ್ ರೇವಣ್ಣ ಅವರ ಇದು ಪೆನ್ ಡ್ರೈವಲ್ಲಿ ಈ ಥರದೊಂದು ಇಮ್ಡಿಯೇಟ್ ಆದಂಥ ಕ್ರಮವನ್ನು ತಗೊಳ್ಳಲಿಲ್ಲ ಒಂದು. ಹಾಗಾಗಿ ಇದರ ಪರ್ಪಸ್ಗಳು ಬಗ್ಗೆಯೂ ನಾವು ಪುನರ್ಯೋಚನೆ ಮಾಡಬೇಕು. ಈ ವಿಕೃತಿ ಅನ್ನೋದು 4 ವರ್ಷದಲ್ಲಿಯೇ ಗೊತ್ತಾಗಿದ್ದಾಗ ರೇವಣ್ಣನಿಗೆ ಈ ಅಂಶವನ್ನು ಎಲೆಕ್ಷನ್ ಕಮಿಷನ್ಗೆ ತರಬೇಕಿತ್ತು. ತಂದಿಲ್ಲ ಅಂತ ಹೇಳುವಂಥದ್ದು ಭಾರಿ ದೊಡ್ಡ ಡೇಂಜರ್. ಮತ್ತೆ ಹೇಳ್ತಾ ಇದ್ದೇನೆ, ಅವರು ನೋಡಬೇಕಿತ್ತು. 2850 ಜನ ಅಂದರೆ 14 ವರ್ಷದಿಂದ ನಡೆದ ರೇಪನ್ನು ಮತ್ತು 3 ತಿಂಗಳು ನಿರಂತರವಾಗಿ ನೋಡಿ ತೀರ್ಮಾನ ತಗೊಳ್ಬೇಕಾದ, ಅವರಲ್ಲಿ ಎಷ್ಟು ಜನ ವೋಟರ್ಸ್ ಇದ್ದಾರೆ? 2850 ಜನ ವೋಟರ್ಸ್ ಇದ್ದಾರೆ ಅಂದರೆ ಅವ್ರ ಮನೆಯವರು ಎಷ್ಟು ಜನ ವೋಟರ್ಸ್ ಇದ್ದಾರೆ? ಇದು ಶೋಷಣೆಯಿಂದ ಆಗಿದೆ ಅನ್ನೋದಾದರೆ ಈ ಸಿ ಯು ಕೂಡ ಇದನ್ನು ಗಮನಿಸಬೇಕಲ್ವ ಸರ್. ಆ ಕಾರಣದಿಂದ ಈ ಎಲ್ಲ ಅಂಶವಾದ ಮೇಲೆ ನಾವು ಜನಪ್ರತಿನಿಧಿಗಳ ನ್ಯಾಯಾಲಯದ ಮುಂದೆ ಹೇಳಬೇಕಾಗತ್ತೆ. ಇಲ್ಲ ಅಂತ ಹೇಳಿದರೆ ಆತ್ಮವಂಚನೆಯ ಪ್ರಕ್ರಿಯೆ, ಇಲ್ಲ ಅಂದರೆ ಇದು ಆತ್ಮವಂಚನೆಯ ಪ್ರಕ್ರಿಯೆ. ನೋಡಿ ಆ ಪುರಸಭೆಗೆ ಯಾಕೆ ಯಾವ ಸರ್ಕಾರ ಇದೆ, ಯಾಕೆ ಬರೀ ಪರ್ಮನೆಂಟ್ ಅಧಿಕಾರಿಯನ್ನು ನೇಮಕ ಮಾಡಿಲ್ಲ? ಇವೆಲ್ಲವೂ ಏನನ್ನು ತೋರಿಸ್ತವೆ? ಇವೆಲ್ಲವೂ ಕೂಡ ಪ್ರಾಬಲ್ಯವನ್ನು, ಸಾಮ್ರಾಜ್ಯ ನನ್ನದು ಅನ್ನುವಂಥ ಪ್ರಕ್ರಿಯೆಯನ್ನು ತೋರಿಸ್ತದೆ. ಇದರಿಂದಾಗಿ ಅವರ ಪ್ರಾಬಲ್ಯವನ್ನು ಮುರಿಯುವ ನಿಟ್ಟಿನಲ್ಲಿ ನಾವು ಹೋರಾಟ ಮಾಡಬೇಕಾಗತ್ತೆ. ವಿಕೃತಿ ಇದು. ಅವಳ ತಾಯಿ ಒಬ್ಬಳು, ಅದೆಷ್ಟೋ ಕೋಟಿ ಜನ ಕೊಟ್ಟ ಕೋಟಿ, ಇವರ ಅಪ್ಪನ ಹತ್ರ ಏನು ಆಸ್ತಿ ಇತ್ತು? ಜನ ಕೊಟ್ಟ ಕೋಟಿಯಲ್ಲಿ ಕಾರಿಗೆ ಟಚ್ ಮಾಡದಂತ ಅಷ್ಟೊಂದು ಅವಮಾನ ಮಾಡ್ತಾರೆ. ಮಗ ಈ ವಿಕೃತಿಯನ್ನು ಮೆರೀತಾನೆ. ಇವರನ್ನು ಸಹಿಸಲಿಕ್ಕೆ ಒಂದು ಸಂಸ್ಥೆಯಿಂದ ಸಾಧ್ಯ ಇಲ್ಲ ಸರ್. ಪ್ರತಿಯೊಂದು ಮನೆಯೂ ಕೂಡ ಸಂಸ್ಥೆಯಾಗಿಯೇ ಕೆಲಸ ಮಾಡಬೇಕು. ಅಯ್ಯೋ ಅನ್ನುವಂಥ ಧ್ವನಿಗೆ ನೀವು ಉತ್ತರದಾಯತ್ವವನ್ನು ಕಂಡುಕೋಬೇಕು ಸರ್ಕಾರ. ನೀವು ನಾಟಕಕ್ಕೋಸ್ಕರ SIT ಮಾಡಬಾರ್ದು.